हलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, इवत्तु नम्म ओंदु सब्सक्राइबर विद्यार्थिगळ कमेंट्स गळन्नु अवुगळ ओंदु डाउट्स गळन्नु इवत्तु नानु क्लियर माडलिद्देने। ई ओंदु वीडियोन पूर्तियागि नोडि हागू डौ निमगू कूड एनादरू डाउट्स इद्दरे अथवा इदरल्लि मे बी मैक्सिमम निम्म डाउट्स गळु क्लियर आग्तवे अंत अन्कोंडिद्दीनि। सो ओंदोंदागि ना कमेंट्स अन्नु ओदि अदक्के उत्तरगळन्नु कोड्लिक्के ट्राई माड्तीनि। सो विद्यार्थी केदारे ऐन ओटी गवर्नमेंट अडमिशन स्टार्ट आगते ओटी मत डी एम एल टी अंत पैरामेडिकल कोर्स अट ए टाइम स्टार्ट आगतवे। सो अब आगस्ट तिंगल नंतर निम्हे डेफिनेटी अपडेटन को पैरामेडिकल बोर्ड वत नानू कपडेट नम चल के सो टचली अंत ओके। सो नेक्स्टू एप्रिल 5 तारीखे आगिरुवंत एग्जाम रिसल्ट यावागंत केळ्ता इद्दारे। मन्ने ओंदु पैरामेडिकल सप्लीमेंटरी एग्जाम आयितु। सो अदर रिसल्ट एनंतंद्रे ईगागले ओंदु वैल्युएशन कूड नडेयता इदे ओके, आल्मोस्ट कंप्लीट आगि कूड बंतु। सो मे बी ई मंत एंडिंग अल्लि फस्ट वीक अल्लि अथवा नेक्स्ट मंत फस्ट वीक अल्लि ओके रिसल्ट कन्फर्म आगि बरुत्ते अथवा ई मंत एंडिंग अल्लि अंद्रे 27 28 29 मध्यके मे बी रिसल्ट अनौंसमेंट माडबहुदु। कायिरि ओके। सो नेक्स्टू के पी सी जूनियर हेल्थ इंस्पेक्टर एग्जाम यहाँ बरते। सो नोड़ी ना अदे रिप्ले कूड़ा इत गोर्मेंट इोद्रेन इले गोर्मेंट एनी टाइम डिसीजन तकबूद या गोर्मेंट कल इवते आवते अब वर्ष बिटू कूड़ा भाषु इनसीडेंट आगे एर वर्ष तनको एक्साम कैदी अप्लिकेशन हाँ मरतबिटे जन आवा अप्लिकेशन ऐन एक्साम डेटन अनौंसमेंट मैं हीगे इले श्योरीटी को ऐन गोर्मेंट इवे आवे एक्साम बट कहते ओके। सो नेक्स्टू हेल्थ इंस्पेक्टर कोर्स कंप्लीट आदमे मादी बट इलस के हमबूदूनू ओके। वरलक्ष्मी और क्वेश्चन केदारे अरे और कोर्स कंप्लीट हेल्थ इंस्पेक्टर कंप्लीट आगे बटे हो जॉब अगर गा ओके नोड़े गवर्नमेंट सेक्टर केस अरे। सो निम्म जिले डिस्ट्रिक्ट हेल्थ ऑफिस डी एच ऑफिस होगी अली कॉन्ट्रैक्ट बेसिस मेले तक नहीं अली जॉइन आगबू ओके अथवा इला प्राइवेट हॉस्पिटल हेल्थ इंस्पेक्टर अंत तक अली होगी विचारसी अथवा कंपनी सेफ्टी ऑफिसर्स कूड़ा तक निम्मली नॉलेज हेल्ता अस्टे निम्मली चेन्नागी नॉलेज इंट्रू कोडुवंत कैपेसिटी अरे प्राइवेट हॉस्पिटल्स मत प्राइवेट फुड कंपनी ನೀವು ಫುಡ್ ಇನ್ಸ್ಪೆಕ್ಟರ್ ಆಗಿ ಫುಡ್ ಇನ್ಸ್ಪೆಕ್ಷನ್ ಗಳಾಗಿ ಜಾಯಿನ್ ಆಗಬಹುದು। ಸೋ ಅದನ್ನ ರೆಸ್ಯೂಮ್ ರೆಡಿ ಮಾಡ್ಕೊಳ್ಳಿ, ಕಂಪನಿಗೆ ವಿಸಿಟ್ ಮಾಡಿ ಓಕೆ। ಸೋ ನೆಕ್ಸ್ಟ್ ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ ಅವರಿಗೆ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಕೇಳಿದ್ದಾರೆ। ಸೋ ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದ್ರೆ ಪ್ರತಿ ವರ್ಷ ಕೋವಿಡ್ ಇರೋದ್ರಿಂದ ಟೈಮ್ ಫಿಕ್ಸ್ ಇರಲಿಲ್ಲ, ಡೇಟ್ ಫಿಕ್ಸ್ ಆಗಿರಲಿಲ್ಲ, ಹಾಗೆ ಚೇಂಜ್ ಆಗುತ್ತಾ ಹೋಗ್ತಿತ್ತು। ಬಟ್ ಅದಕ್ಕಿಂತ ಮೊದಲು ಕೋವಿಡ್ಗಿಂತ ಮೊದಲು ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದರು। ಬಟ್ ಈ ವರ್ಷ ಕೋವಿಡ್ ಅಥವಾ ಏನೋ ನೇಚರ್ ಪ್ರಾಬ್ಲಮ್ ಆಯಿತು, ಎಫೆಕ್ಟ್ ಆಯಿತು ಅಂತಂದ್ರೆ ಬದಲಾವಣೆ ಆಗಬಹುದು। ಬಟ್ ಆಗಲಿಲ್ಲ ಅಂತಂದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ ನನ್ನ ಪ್ರಕಾರ ಸೆಪ್ಟೆಂಬರ್ ಮಂತ್ ಅಲ್ಲಿ ಎಕ್ಸಾಮ್ ಆಗಬಹುದು ಅಂತ ನನಗೆ ಅನಿಸಿದೆ। ಸೋ ಡಿಪ್ಲೊಮಾದಲ್ಲಿ ಯಾವುದು ತಗೊಂಡ್ರೆ ಅಂತ ಯಾವುದು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ। ಸೋ ಡಿಪ್ಲೊಮಾದಲ್ಲಿ ಪ್ಯಾರಾಮೆಡಿಕಲ್ ನೀವು ಏನಾದರೂ ಮಾಡಬೇಕು ಅಂತ ಬಯಸಿದ್ರೆ ಸೋ ಈಗ ಟ್ರೆಂಡ್ ಅಲ್ಲಿ ಇರುವಂತದ್ದು ಡಿಎಂಎಲ್ಟಿ ಡಯಾಲಿಸಿಸ್ ಮತ್ತೆ ಓಟಿ ಓಕೆ ಟ್ರೆಂಡ್ ಅಲ್ಲಿ ಇರುವಂತದ್ದು ಹೇಳ್ತಾ ಇದ್ದೀನಿ। ಬಿಎಸ್ಸಿ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಬಿಎಸ್ಸಿ ಪ್ಯಾರಾಮೆಡಿಕಲ್ ಅಂತ ಕರೆಯಲಿಲ್ಲ ಇದಕ್ಕೆ ಬಿಎಸ್ಸಿ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಕರೀತಾರೆ। ಸೋ ಈ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಪ್ರತಿ ವರ್ಷ ಡಿಸೆಂಬರ್ ನಲ್ಲಿ ಕೆಇಎ ಥ್ರೋ ಕರೀತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂದ ಡಿಸೆಂಬರ್ ಮಂತ್ ಅಲ್ಲಿ ಅಪ್ಲಿಕೇಶನ್ಸ್ ಗಳನ್ನು ಕರೀತಾರೆ। ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆಗಿರುವಂತ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಮಾಡಬೇಕಂತಂದ್ರೆ ಕೆಇಎ ಅಪ್ಲಿಕೇಶನ್ ಮುಖಾಂತರ ಅವರು ಕೋರ್ಸ್ ಅನ್ನು ಮಾಡಬೇಕಾಗುತ್ತೆ। ಸೋ ಅನ್ಯುವಲ್ ಎಕ್ಸಾಮ್ ಬಗ್ಗೆ ಹೇಳಿ, ಅನ್ಯುವಲ್ ಎಕ್ಸಾಮ್ಸ್ ನಾ ಹೇಳಿದಾಗ ರಿಪೀಟ್ ಆಗಿದೆ। ಸೊ ಬಿ ಎಸ್ ಸಿ ನರ್ಸಿಂಗ್ 2022 ನೀಟ್ ಮತ್ತು ಸಿ ಇ ಟಿ ಎಲಿಜಿಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ। ಸೊ ನೋಡಿ ಸಿದ್ದು ಅವರೇ, ನಮ್ಮ ಕರ್ನಾಟಕದಲ್ಲಿ ಇನ್ನೂವರೆಗೆ ಇಂಪ್ಲಿಮೇಷನ್ ಆಗಿಲ್ಲ ನೀಟ್ ಮತ್ತು ಸಿ ಇ ಟಿ ಮುಖಾಂತರ ಬಿ ಎಸ್ ಸಿ ನರ್ಸಿಂಗ್ಗೆ ಅಡ್ಮಿಷನ್ ಹೋಗಬೇಕು ಅಂತ। ಸೊ ಪ್ಯೂರ್ಲಿ ಪರ್ಸೆಂಟೇಜ್ ಮತ್ತು ಕೆಟಗರಿ ಬೇಸ್ ಮೇಲೆ ನಿಮಗೆ ಅಡ್ಮಿಷನ್ ಕೊಡ್ತಾರೆ। ಸೊ ಪ್ಯಾರಾಮೆಡಿಕಲ್ ಮಾಡಿ ಬಿ ಎಸ್ ಅಡ್ಮಿಷನ್ ಮಾಡುವುದಾದರೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ। ಮುಂದಿನ ದಿನಗಳಲ್ಲಿ ನಾನು ಭಾಳಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ, ನಾನು ಪ್ಯಾರಾಮೆಡಿಕಲ್ ಆದಮೇಲೆ ಯಾವ್ಯಾವ ಕೋರ್ಸ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ಕೊಟ್ಟಿದ್ದೀನಿ। ಆ ಒಂದು ಡೀಟೇಲ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಹಾಕಿರ್ತೇನೆ, ನೀವು ನೋಡಿಕೊಂಡು ಅಡ್ಮಿಷನ್ ಮಾಡಿಸ್ಬೋದು। ಬಟ್ ಬಿ ಎಸ್ ಸಿ ಎಮ್ ಎಲ್ ಟಿ ಅಂತ ಹೇಳ್ತಾ ಇದ್ದಾರೆ, ಇದು ಅಲೈಡ್ ಹೆಲ್ತಲ್ಲಿ ಬರೋದರಿಂದ ಸೊ ನೀವು ಏನಂತಂದರೆ ಡಿಸೆಂಬರ್ ತನಕ ವೇಟ್ ಮಾಡ್ಕೋಬೇಕಾಗುತ್ತೆ।
ಗೌರ್ಮೆಂಟ್ ಅಲರ್ಡ್ ಹೆಲ್ತ್ ಸೈನ್ಸ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನವಾ ಅವರು ಏನಂತಂದರೆ, ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಗೌರ್ಮೆಂಟ್ ಅಲರ್ಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಗೌರ್ಮೆಂಟ್ ಅಪ್ಲಿಕೇಶನ್ಸ್ಗಳನ್ನು ಕರೀತಾರೆ. ಸೊ ಅದನ್ನು ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೇನೆ, ವೇಟ್ ಮಾಡಿ. ಸೊ 60% ಆದರೆ ಗೌರ್ಮೆಂಟ್ ಕಾಲೇಜ್ ಸಿಗಲ್ವಾ? ನಿಮ್ಮ ಕೆಟಗರಿ ಎಸ್ ಸಿ ಎಸ್ ಟಿ, ಓಕೆ, ಆಮೇಲೆ ಕೆಟಗರಿ 1 ಈ ಥರ ಇರುವಂಥ ವಿದ್ಯಾರ್ಥಿಗಳಿಗೆ 60% ಇದ್ದರೂ ಕೂಡ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಭಾಳಷ್ಟು ಎಕ್ಸಾಂಪಲ್ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡ್ಬೋದು ನೀವು. 60 ಅಂತ ಇಲ್ಲಿ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ, ಕಾಂಪಿಟೇಷನ್ ಕಡಿಮೆ ಇದ್ದರೆ 60% ಗೌರ್ಮೆಂಟ್ ಸೀಟ್ ಸಿಕ್ಕರೂ ಸಿಗ್ಬೋದು, ಸಿಗುತ್ತೆ. ಭಾಳಷ್ಟು ಜನರಲ್ಲಿ ಸಿಕ್ಕ ಕೂಡ ಸೀಟ್ ಕೂಡ ಸಿಕ್ಕಿದೆ. ಸೊ ಪ್ಯಾರಾಮೆಡಿಕಲ್ ಸಪ್ಲಿಮೆಂಟ್ರಿ ರಿಸಲ್ಟ್ಸ್ ಯಾವಾಗ ಅಂತ, ಓಕೆ, ರಿಸಲ್ಟ್ಸ್ ಈ ಮಂತ್ ಲಾಸ್ಟ್ ವೀಕಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಡೆಫಿನೆಟ್ಲಿ ರಿಸಲ್ಟ್ ಬರ್ಬೋದು. ಗೌರ್ಮೆಂಟ್ ಕಾಲೇಜ್ ಸಿಗಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಆಗಿರಬೇಕು? ಓಕೆ ನೋಡಿ, ಇಲ್ಲಿ 65 ಇದ್ದರೂ ಕೂಡ ಸಿಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ 55 ಕೂಡ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಅದು ಕೆಟಗರಿ ಮತ್ತು ಕಾಂಪಿಟೇಷನ್ ಮೇಲೆ ಹೋಗುತ್ತೆ, ನಿಮಗೆ ಸೀಟ್ ಸಿಗಬೇಕು ಬಿಡಬೇಕು ಅನ್ನೋ ಡಿಸೈಡ್ ಆಗುತ್ತೆ. ಅದು ಫೀಚರ್ನ ಡೆಫಿನೆಟ್ಲಿ ನಿಮಗೆ ನಿಮ್ಮ ಜೊತೆಗೆ ನಾ ಇರ್ತೇನೆ. ಅಪ್ಲಿಕೇಶನ್ಸ್ ಹಾಕಿ ಅಡ್ವಾನ್ಸ್ ಆಗಿ ನಿಮ್ಗೆ ಏನೋ ಏನೋ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನಾನು ಪ್ರೊಸೆಸನ್ನು ಹೇಳ್ತಾ ಇರ್ತೇನೆ. ಓಕೆ, ಸೊ ಇವೊಂದಿಷ್ಟು ಕಾಮೆಂಟ್ಸ್ಗಳು ನನಗೆ ಬಂದಿರುವಂಥ ಕಾಮನ್ ಆಗಿರುವಂಥ ಕಾಮೆಂಟ್ಸ್ಗಳು. ಮತ್ತೆ ಹೆಚ್ಚಿಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಡೆಫಿನೆಟ್ ಆಗಿ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು.